ಕರಾವಳಿಯಾದ್ಯಂತ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಪರಿಕರಗಳಿಗೆ ಹೆಸರುವಾಸಿಯಾಗಿರುವ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ನ ಉಡುಪಿ ಮಳಿಗೆಯಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಅಂಗವಾಗಿ ಗುರುವಾರದಂದು ಆರೋಗ್ಯ ಕ್ಷೇತ್ರದಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸಿದ ಮತ್ತು ಸೇವಾ ನಿರತ ದಾದಿಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ ಲಯನೆಸ್ ಕೋಆರ್ಡಿನೇಟರ್ ಆಗಿರುವ ತಲ್ಲೂರು ಗಿರಿಜಾ ಶಿವರಾಮ್ ಶೆಟ್ಟಿ, ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಯುಟಿಸಿಎಲ್ ಅಧ್ಯಕ್ಷರಾದ ಜಗದೀಶ್ ಕೆಮ್ಮಣ್ಣು, ಕಾರ್ಯದರ್ಶಿಯಾಗಿರುವ ಸಂತೋಷ್ ಕುಮಾರ್, ಚಿತ್ರಕುಮಾರ್, ವಿಜಯ್ ಕುಮಾರ್ ಸೇವೆ ಸಲ್ಲಿಸಿದ ದಾದಿಯರನ್ನು ಗೌರವಿಸಿದರು. ಸುನೀತಾ ಸಿಸ್ಟರ್, ರೋಸ್ಲಿ ಜತ್ತನ್ನ ಸಿಸ್ಟರ್, ಇಂದಿರಾ ಸಿಸ್ಟರ್, ಸೋಸಿ ಸಿಸ್ಟರ್, ಇಲೀನ್ ಸಿಸ್ಟರ್, ವಿಕ್ಟೋರಿಯಾ ಸಿಸ್ಟರ್, ಮರಿಯಾ ಮತ್ತು ಗಾಂಧಿ ಆಸ್ಪತ್ರೆ, ಮಿತ್ರ ಆಸ್ಪತ್ರೆ, ಲೊಂಬಾರ್ಡೋ ಆಸ್ಪತ್ರೆ, ಪ್ರಸಾದ್ ನೇತ್ರಾಲಯದ ದಾದಿಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ನರ್ಸಿಂಗ್ ವೃತ್ತಿಯ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಸೇವೆ ಮತ್ತು ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡರು. ವೈದ್ಯರಿಗಿಂತ ದಾದಿಯರು ಹೆಚ್ಚು ಮುತುವರ್ಜಿಯನ್ನು ನೀಡಿ ಕೆಲಸ ಮಾಡ್ತಾರೆ. ಬಹಳ ಒತ್ತಡದ ಸಮಯದಲ್ಲೂ ತಾಳ್ಮೆಯಿಂದ ಕೆಲಸವನ್ನು ನಿರ್ವಹಿಸುವಂಥದ್ದು ಮುಖ್ಯ. ಫ್ಲಾರೆನ್ಸ್ ಅವರ ಜೀವನ ಎಲ್ರಿಗೂ ಪಾಠವಾಗಿದೆ ಅಂತ ತಿಳಿಸಿದರು. ಮತ್ತೋರ್ವ ಅತಿಥಿ ಗಿರಿಜಾ ತಲ್ಲೂರ್ ಎಲ್ಲ ದಾದಿಯರಿಗೂ ಶುಭವನ್ನು ಹಾರೈಸಿದರು. ಗಿರಿಜಾ ಗ್ರೂಪ್ ಆಫ್ ಕನ್ವರ್ಸ್ ಸಂಸ್ಥೆಯ ಪಾಲುದಾರ ರವೀಂದ್ರ ಶೆಟ್ಟಿಯವರು ಅತಿಥಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಆರೋಗ್ಯ ಸೇವೆ ಸಲ್ಲಿಸ್ತಾ ಇರುವ ಎಲ್ಲ ನರ್ಸ್ಗಳಿಗೆ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ ಸಂಸ್ಥೆಯಿಂದ ನರ್ಸ್ ಡೇ ಪ್ರಯುಕ್ತ ಬಂಪರ್ ಕೊಡುಗೆಯನ್ನು ನೀಡಲಾಗ್ತಾ ಇದೆ. ಗ್ಲುಕೋಮೀಟರ್ ರಿಯಾಯಿತಿ ಬೆಲೆಯಲ್ಲಿ ದೊರಕಲಿದೆ. ಅರ್ಹ ನರ್ಸ್ಗಳು ತಮ್ಮ ಐ ಡಿ ಕಾರ್ಡ್ಗಳನ್ನು ತೋರಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಈ ಒಂದು ಕೊಡುಗೆ ಮೇ 20ನೇ ತಾರೀಕಿನ ತನಕ ಮಾತ್ರ ಇರುತ್ತೆ. ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ ಸಂಸ್ಥೆ ಉಡುಪಿ, ಮಂಗಳೂರು, ಕುಂದಾಪುರ ಶಾಖೆಗಳನ್ನು ಹೆಚ್ಚಿನ ವಿವರಗಳಿಗಾಗಿ ತಾವು ಸಂಪರ್ಕಿಸಬಹುದಾಗಿದೆ. ಅದೇ ರೀತಿ ಕ್ಲಾರಾ ಸಿಸ್ಟರ್ ಸರೋಜ ತಿಳಿಸಿ, ಇನ್ನೊಂದು ವಿಚಾರ ಏನಂದ್ರೆ ಆ ನರ್ಸಿಂಗ್ ಟ್ರೈನ್ ಬಿಲ್ಡಿಂಗ್ಸ್ಗೋಸ್ಕರ ಇವತ್ತು ನಾವು ಈ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾದಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಈಗಾಗಲೇ ತಮ್ಮ ಗೌರವ ಒಂದು ಸ್ವೀಕರಿಸಿದ ಎಲ್ಲ ರಿಟೈರ್ಡ್ ಸಿಸ್ಟರ್ಸ್ನವರೇ, ಹಾಗೂ ಈಗ ಸತತವಾಗಿ ನಮ್ಮ ತಮ್ಮ ಕಾರ್ಯವನ್ನು ನಿರ್ವಹಿಸಿರುವ ಎಲ್ಲ ಸಿಸ್ಟರ್ಸ್ನವರೇ, ಎಲ್ಲರಿಗೂ ನನ್ನ ಪ್ರಪ್ರಥಮ ವಂದನೆಗಳು. ಇವತ್ತು ಒಂದು ಸಿಸ್ಟರ್ಸ್ ಡೇ ಮಾಡಿದವರಿಗೆ ದೊಡ್ಡ ಸಲ್ಯೂಟ್. ಯಾಕಂದ್ರೆ ಸಿಸ್ಟರ್ಸ್ನವರನ್ನು ಗುರುತಿಸುವುದಕ್ಕೋಸ್ಕರ ಇದೊಂದು ಮಾಡಿದ ಕಾರ್ಯಕ್ರಮ ಉಂಟಲ್ಲ, ತುಂಬಾನೇ ಒಳ್ಳೆಯದು. ಹಾಗಾಗಿ ನಿಮಗೆಲ್ಲರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಡಲೆಂದು ಪ್ರಪ್ರಥಮ ಬಿಡ್ತೇನೆ. ಸಿಸ್ಟರ್ಸೇ ಅಂತ ಹೇಳಿದ್ರೆ ಸಿಸ್ಟರ್ಸ್ನವರು ಅವರು ಮಾಡೋ ಒಂದು ಕೆಲಸ ಅದು ಶೆಟ್ಟಿಯವರು ಆಯೋಜಿಸಿದ್ದೇವೆ ಅಂದ ತಕ್ಷಣ ತುಂಬ ಸಂತೋಷವಾಯಿತು. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ನರ್ಸಸ್ ಡೇ ನಾನು ಜ್ಞಾಪಕ ಇಟ್ಕೊಂಡು ಏನಾದರೂ ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಒಂದು ದೃಷ್ಟಿಯಿಂದ ನೋಡ್ತೀವಿ, ಇದೇನಿದೆ ನರ್ಸಸ್ ಡೇ, ಯಾಕೆ ಇವರಿಷ್ಟು
ನೆನಪಲ್ಲಿ ಇಟ್ಕೊಂಡು ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಒಂದು ಒಂದು ರೀತಿ ವ್ಯಂಗ್ಯ ಕೂಡ ಆಗ್ತಾ ಇತ್ತು. ಆದರೆ ನಿಧಾನ ಪ್ರಾವೀಣ್ಯತೆಯನ್ನು ತೋರಿಸಿದೆ. ಸಿನಿಮಾಗಳಲ್ಲಿ ಆ ಫ್ಲಾರೆನ್ಸ್ ನೈಟಿಂಗೇಲ್ನ ಕಾಣಿಸ್ಕೊಳ್ತೇವೆ ನಾವು, ಯಾರು ಫ್ಲಾರೆನ್ಸ್ ನೈಟಿಂಗೇಲ್ ನೋಡಲಿಲ್ಲ. ಆದರೆ ಇವತ್ತು ನಿಮ್ಮಗಳ ಮೂಲಕ ಅವರನ್ನು ನಾವು ನೋಡ್ತಾ ಇದ್ದೇವೆ. ನೀವೆಲ್ಲ ಇಷ್ಟು ವರ್ಷ ಎಲ್ಲ ಬೇರೆಯವರಿಗೆ ಸೇವೆ ಮಾಡ್ತಾ ಬಂದಿರೋ ಮೂಲಕ ನೀವೇ ನಮಗೆ ಫ್ಲಾರೆನ್ಸ್ ನೈಟಿಂಗೇಲ್. ಸೊ ಇವತ್ತು ಸುಮಾರೆಲ್ಲ ಕಾಲೇಜ್ಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ನೀವೊಂದು ಲೇಡಿ ವಿತ್ ಲ್ಯಾಂಪ್ ಅಂತೇಳಿ, ಅಂದರೆ ಆ ಕ್ರಿಮಿಯನ್ ವಾರಲ್ಲಿ ಬೆಳಕಿರಲಿಲ್ಲ, ಲ್ಯಾಂಪ್ ಹಿಡ್ಕೊಂಡು ಹೋಗಿ ಎಲ್ಲ ಪೇಷೆಂಟ್ಗಳನ್ನ ನೋಡಿ ಪರೀಕ್ಷೆ ಮಾಡಿ ಬರಬೇಕು. ಸೊ ಲೇಡಿ ವಿತ್ ಲ್ಯಾಂಪ್ ಎಲ್ಲ ಕಡೆ ಮಿಷನ್ ಹಾಸ್ಪಿಟಲಲ್ಲಿ ನೋಡಿರ್ತಾರೆ, ಆ ಚಿತ್ರ ಎಲ್ಲ ಕಡೆ ಹಾಕಿ. ನಾವು ಡಾಕ್ಟರ್ಸು 9 ಗಂಟೆಗೆ ಬರ್ತೀವಿ ಅಂತಂದರೆ 7 ಗಂಟೆಗೆ ಹೋಗಿ ನರ್ಸಸ್ ಅವರ ಕೆಲಸವನ್ನು ಪ್ರಾರಂಭ ಮಾಡೋದಿರ್ತದೆ. ಆಪರೇಷನ್ ಥಿಯೇಟರ್ಗೆ ಡಾಕ್ಟರ್ 8 ಗಂಟೆಗೆ ಬರ್ತಾರೆ ಅಂತಂದರೆ 7 ಗಂಟೆಗೆ ಎಲ್ಲ ತಯಾರಿ ಆಗಿರಬೇಕಾಗಿರ್ತದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜೀವನ ಎಷ್ಟೋ ಸಲ ಪಣಕ್ಕಿಡ್ತೀರಾ. ಸೊ ಹಾಗಾಗಿ ನರ್ಸಿಂಗ್ ಕೋರ್ಸನ್ನು ಎಷ್ಟು ಚೆನ್ನಾಗಿ ಕಲಿತೀರಿ ಅಷ್ಟೇ ಮುಖ್ಯ. ಈ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಕೂಡ ಈ ನರ್ಸಿಂಗ್ ಕಾಲೇಜ್ಗಳಲ್ಲಿ ಕಲಿಸ್ಕೊಡ್ಬೇಕು ಅಂತ ನನ್ನ ಅನಿಸಿಕೆ.